ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ವೆಜ್ ಕುರ್ಮ ಮಾಡ್ತಾಯಿದ್ದೀನಿ, ಅಂದರೆ ತರಕಾರಿ ಮಿಕ್ಸ್ ತರಕಾರಿ ಕುರ್ಮ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ದಪ್ಪಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಹೂಕೋಸು, ಬಟಾಣಿ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಲೂಗೆಡ್ಡೆನ ಕಟ್ ಮಾಡಿ ನೀರೊಳಗೆ ಹಾಕ್ಕೊಂಡಿದ್ದೀನಿ. ಇನ್ನು ರುಬ್ಬಲಿಕ್ಕೆ ಟೊಮೊಟೊ ಇಟ್ಕೊಂಡಿದ್ದೀನಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ, ಈರುಳ್ಳಿ, ಗೋಡಂಬಿ ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ, ಕೊತ್ತಂಬರಿ ಸೊಪ್ಪು, ಕಡಲೆ ಇಟ್ಕೊಂಡಿದ್ದೀನಿ, ಗಸಗಸೆ, ಧನಿಯಾ, ಮೆಣಸಿನ್ಕಾಯಿ ಮಿಕ್ಸ್ ಮಾಡಿರ್ತಕ್ಕಂಥ ಖಾರದ ಪುಡಿ ಇಟ್ಕೊಂಡಿದ್ದೀನಿ, ಸೋಮ್ಕಾಳು ಇಟ್ಕೊಂಡಿದ್ದೀನಿ, ದಪ್ಪ ಮೆಣಸಿನ್ಕಾಯಿ ಬಂದುಬಿಟ್ಟು. ಇನ್ನೆಲ್ಲ ತರಕಾರಿಗಳನ್ನ ನೀವು ಒಂದು ವಿಷಲ್ಲಿ ಹಾಕೋಬೋದು, ಇಲ್ಲಾಂದರೆ ಹಾಗೆಯೇ ಒಂದು 10 ನಿಮಿಷ ಬೇಯಿಸ್ಕೋಬೋದು. ಈಗ ಬೇಯಲಿಕ್ಕೆ ಹಾಕೋಣ. ನಾನು ಬಟಾಣಿ ಹಾಕ್ತಾಯಿದ್ದೀನಿ, ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು, ಇಲ್ಲಿ ಹೂಕೋಸು ಹಾಕ್ತಾಯಿದ್ದೀನಿ. ನಾವು ಇದೊಂದು ಮಾತ್ರ ಹಾಗೆ ಇಟ್ಕೋಬೇಕು. ಆಲೂಗಡ್ಡೆ ನೆನೆಸಿಟ್ಕೊಂಡಿದ್ದೀವಲ್ಲ, ನೀರೊಳಗೆ ಹಾಕಿ ಅದು ಹಾಕೊಂಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ಆಮೇಲೆ ನೋಡ್ಕೊಂಡು ಹಾಕೋಬೋದು. ಈಗ ಸ್ವಲ್ಪ ಉಪ್ಪು ಸೇರಿಸಿರ್ತೀನಿ, ನಾನು ಬೇಯಲಿಕ್ಕೆ ಇಡ್ತೀನಿ. ನಾವಿವಾಗ ರುಬ್ಬಕ್ಕೆ ಹಾಕೊಂಬಿಡೋಣ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಇದೆಲ್ಲ ಒಟ್ಟಿಗೆ, ಈರುಳ್ಳಿ, ಗೋಡಂಬಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ನಮಗೆ ಈ ಮಸಾಲೆನೇ ತುಂಬ ಮುಖ್ಯ ಆಗೋದು. ನಾನಿಲ್ಲಿ 2 ಸ್ಪೂನ್ ಕಡಲೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಸೋಮ್ಕಾಳು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ಕೊಳ್ಳೋಣ, ಸಾಸಿವೆ ಸಿಡಿತಾ ಇದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ, ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ, ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ನಾವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗತ್ತೆ. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ರುಬ್ಕೊಂಡಿರೋದು ಹಾಕ್ಕೊಂಬಿಡೋಣ. ಇವಾಗ ನಾವಿದನ್ನು ಹಾಗೆ ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಇದು ತುಂಬ ರಿಚ್ ಗ್ರೇವಿ. ಇದು ನಾವು ರೆಸ್ಟೋರೆಂಟ್ ಹೋಟೆಲ್ಗೆ ಹೋದರೆ ತುಂಬ ಚೆನ್ನಾಗಿರೋ ಗ್ರೇವಿ ತೊಗೊಂಡು ತಿಂತೀವಲ್ಲ, ಆ ಥರ ಕೂರ್ಮ ಚೆನ್ನಾಗಿ ಬರುತ್ತೆ. ಇದು ಬೇಯಬೇಕಿದು. ಇವಾಗ ಇದು ಬೆಂದಿದೆ, ಇವಾಗ ನಾವು ತರಕಾರಿ ಬೇಯಿಸ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಂಬಿಡೋಣ. ಇದನ್ನು ಮಿಕ್ಸ್ ಮಾಡ್ಕೊಬಿಡೋಣ. ತರಕಾರಿ ಬೇಯಿಸಿರೋ ಸಮೇತ ಹಾಕಿದ್ದೀವಿ, ಇನ್ನೂ ಬೇಕು ಅಂದರೆ ಹಾಕೋಬೋದು, ಅದನ್ನು ವೇಸ್ಟ್ ಮಾಡಬಾರ್ದು ನೀರನ್ನ. ಮಸಾಲೆ ಜೊತೆ ಎಲ್ಲ ಬೇಯಬೇಕಿದು. 1-2 ನಿಮಿಷ ಮುಚ್ಚಿಡೋಣ. ನಾವಿವಾಗ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ. ದಪ್ಪ ಮೆಣಸಿನ್ಕಾಯಿನ ಜಾಸ್ತಿ ಬೇಯಿಸಬಾರ್ದು, ಕುದಿ ಬಂದಮೇಲೆ ಹಾಕೋಬೇಕಾಗತ್ತೆ. ಇವಾಗ ಉಪ್ಪು ಖಾರ ಸರಿ ಇದೆಯಾ ನೋಡ್ಕೋಬೇಕಾಗತ್ತೆ. ಹಾಕಿದೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಆಯಿತು. ಇದು ತುಂಬ ರುಚಿಯಾಗಿರುತ್ತೆ. ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.